ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವಿವತ್ತು ಮೇ 16th ರಿಲೇಟೆಡು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಹೊಸಬ್ರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಲೇಟೆಸ್ಟ್ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರ್ತಾಯಿರತ್ತೆ. ವೀಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳೋದು ಮರೆಯಕ್ಕೆ ಹೋಗಬೇಡಿ. ಈ ವಿಡಿಯೋ PDF ಏನಾದರೂ ನಿಮ್ಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬಂದುಬಿಟ್ಟಿರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಎರಡು ಕ್ವೆಶನ್ಗೆ ಕರೆಕ್ಟಾಗಿ ನೀವು ಆನ್ಸರ್ ಕೊಟ್ಟಿರಿ. ಸೊ ಎರಡೂ ಕೂಡ ಎಕನಾಮಿ ರಿಲೇಟೆಡ್ ಕ್ವೆಶನ್ ಆಗಿರುತ್ತೆ. ಸೊ ಫಸ್ಟ್ ಕ್ವೆಶನ್ ಏನು ಕೇಳ್ತಿದೆ ಅಂತಂದರೆ, ದ ಶೇರ್ ಆಫ್ ಅ ಟ್ಯಾಕ್ಸ್ ಬೋರ್ನ್ ಬೈ ಸೆಲ್ಲರ್ ವಿಲ್ ಬಿ ಲಾರ್ಜರ್. ಯಾವಾಗ ಸೆಲ್ಲರ್ ತೊಗೊಂಡಿರುವಂಥ ಟ್ಯಾಕ್ಸು ಅಥವಾ ನಾವು ಏನಾದ್ರು ಪ್ರಾಡಕ್ಟ್ ತೊಗೊಂಡ್ರೆ ಸೆಲ್ಲರು ಜಾಸ್ತಿ ಟ್ಯಾಕ್ಸು ಪೇ ಮಾಡ್ತಾರೆ ಅಂತ. ಸೊ ನಾಲ್ಕು ಆಪ್ಷನ್ಸ್ ಇದ್ದಾವೆ, ಅದನ್ನು ನೋಡಿಕೊಂಡು ಏನು ಕರೆಕ್ಟ್ ಆಗಿದೆ ಆನ್ಸರ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿರಿ. ಸೆಕೆಂಡ್ ಕ್ವೆಶನ್ ಏನಿದೆ ಅಂತಂದರೆ, ಇದು ಕೂಡ ಎಕನಾಮಿ ರಿಲೇಟೆಡು. ಆ್ಯನ್ ಆ್ಯಡ್ ವ್ಯಾಲೋರಮ್ ಡ್ಯೂಟಿ ಈಸ್ ಅ ಟ್ಯಾಕ್ಸ್ ಆನ್ ಬೇಸಿಸ್ ಆಫ್ ಆ್ಯಡ್ ವ್ಯಾಲೋರಮ್ ಡ್ಯೂಟಿ. ಸೊ ಇದು ಯಾವುದರ ಬೇಸ್ ಮೇಲೆ ಟ್ಯಾಕ್ಸ್ ಆಗಿರುತ್ತೆ? ಸೊ ಇದು ಪ್ರೈಸ್ ಆಫ್ ಅ ಕಮೋಡಿಟಿ, ದ ವ್ಯಾಲ್ಯೂ ಆ್ಯಡೆಡ್ಡು, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರು, ದ ಯೂನಿಟ್ ಆಫ್ ದ ಕಮೋಡಿಟಿ. ಸೊ ಏನು ಕರೆಕ್ಟ್ ಆನ್ಸರ್ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿರಿ. ಕರ್ನಾಟಕ ರಿಲೇಟೆಡ್ ನಾವು ಇಶ್ಯೂ ಇವಾಗ ಡಿಸ್ಕಸ್ ಮಾಡ್ಕೊಳ್ಳೋಣ. ತುಂಬಾ ಇಂಪಾರ್ಟೆಂಟ್ ಇಶ್ಯೂ ಇದು, ವಾಟರ್ ರಿಲೇಟೆಡ್ ಇಶ್ಯೂ ಕರ್ನಾಟಕಕ್ಕೆ ಬಂದಿರುವಂಥದ್ದು, ಎಸ್ಪೆಷಲಿ ನಮ್ಮ ಮಂಗಳೂರಿಗೆ ರಿಲೇಟ್ ಆಗಿರುವಂಥದ್ದು. ಏನಾಗಿದೆ ಅಂತಂದರೆ, ಮಂಗಳೂರಲ್ಲಿ ತುಂಬಾ ಜಾಸ್ತಿ ನೀರಿನ ಕ್ರೈಸಿಸ್ ಆಗಿದೆ. ಸೊ ನೀರಿನ ಕ್ರೈಸಿಸ್ ಆಗಿರೋದಕ್ಕೆ ಮಂಗಳೂರಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ, ಮೂರು ದಿನ ಕಂಪ್ಲೀಟಾಗಿ ನೀರನ್ನ ಆಫ್ ಮಾಡಿಬಿಟ್ಟಿರ್ತಾರೆ, ಯಾರಿಗೂ ಕೂಡ ನೀರು ರಿಲೀಸ್ ಮಾಡ್ತಾರಲ್ಲ ಮೂರು ದಿನ. ಅದಾದಮೇಲೆ ಏನು ಮಾಡ್ಕೊಂಡಿರ್ತಾರೆ ಅಂತಂದರೆ, ಮತ್ತೆ ಸ್ವಲ್ಪ ರಿಲೀಸ್ ಮಾಡಿರ್ತಾರೆ, ನಿಯರ್ಲಿ 96 ಅವರ್ಸಿಗೆ ಮತ್ತೆ ರಿಲೀಸ್ ಮಾಡಿರ್ತಾರೆ, ಅದಾದಮೇಲೆ ಮತ್ತೆ ಮೂರು ದಿನ ನೀರನ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಇದು ಒಂಥರ ಸಿವಿಯರ್ ವಾಟರ್ ಕ್ರೈಸಿಸ್ಸು ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಮಂಗಳೂರಲ್ಲಿ. ಸೊ ಇದರದೇ ನಾವು ಅವ್ರು ರಿಲೀಸ್ ಮಾಡಿರುವಂಥ ರೇಷನ್ಸು ಏನಾದ್ರು ನೋಡ್ಕೋಬೇಕು ಅಂತಂದರೆ, ನೋಡಿ, ರಿವೈಸ್ಡ್ ವಾಟರ್ ರೇಷನಿಂಗು ಮಂಗಳೂರಲ್ಲಿ ಮಂಗಳೂರು ಸಿಟಿ ಕಾರ್ಪೊರೇಷನ್ ರಿಲೀಸ್ ಮಾಡಿರುವಂಥದ್ದು. ಸೊ ವಾಟರ್ ಸಪ್ಲೈ ಯಾವಾಗಿಂದ ಯಾವಾಗಿರಲ್ಲ ಅಂತಂದರೆ, ಇಲ್ಲಿ ನೋಡಿ, ಮೇ 13th, ಅದಾದಮೇಲೆ ಮೇ 16th ಇರಲ್ಲ, ಅದಾದಮೇಲೆ ಮೇ 20th ಹಿಡಿದ್ಬಿಟ್ಟು ಮೇ 23rd, ಮೇ 27th ಹಿಡಿದ್ಬಿಟ್ಟು ಮೇ 30th. ಸೊ ಈ ಥರ ಕಂಪ್ಲೀಟಾಗಿ ಮೂರು ದಿನ ನೀರನ್ನ ಇವರು ಆಫ್ ಮಾಡ್ಕೊಂಡ್ಬಿಟ್ಟಿರ್ತಾರಂತೆ. ಸೊ ಯಾವುದಕ್ಕೆ ಇದು ರಿಲೇಟೆಡ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ನೋಡ್ಕೊಂಡಿರೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ಸ್ನ ನಾವು ಒಂದ್ಸರಿ ನೋಡ್ಕೊಂಡಿರೋಣ. ನೋಡಿ, ಆಲ್ಮೋಸ್ಟ್ ನಾವು ನೋಡ್ಕೋಬೇಕು ಅಂತಂದರೆ, 500,000 ರೆಸಿಡೆಂಟ್ಸು ಮಂಗಳೂರಲ್ಲಿ ಇದರಿಂದ ಸಫರ್ ಪಡ್ತಾ ಇದ್ದಾರೆ, ನೀರಿನ ಕ್ರೈಸಿಸಿಂದ ಸಫರ್ ಪಡ್ತಾ ಇದ್ದಾರೆ. ಸೊ ಇದರಲ್ಲಿ ಏನು ಮಾಡ್ಕೊಂಡಿರ್ತಾರೆ ಅಂತಂದರೆ, ನೀರಿನ ಸಪ್ಲೈ ಆಫ್ ಮಾಡಿರ್ತಾರೆ, ಅದಾದಮೇಲೆ ಮತ್ತೆ ಆನ್ ಮಾಡಿರ್ತಾರೆ. ಯಾಕಂತಂದರೆ, ತುಂಬಿ ಡ್ಯಾಮ್ ಏನಿದೆ ಅಲ್ಲ, ಸೊ ತುಂಬಿ ಡ್ಯಾಮ್ ಏನಿದೆ ಇದು, ಇದರಲ್ಲಿ ನೀರಿನ ಲೆವೆಲು ತುಂಬಾ ಕಮ್ಮಿ ಲೆವೆಲಿಗೆ ಇಳಿದೋಗ್ಬಿಟ್ಟಿದೆ. ಸೊ ತುಂಬಿ ಡ್ಯಾಮಿನ ಲೆವೆಲು, ನೀರಿನ ಲೆವೆಲು ತುಂಬ ಕಮ್ಮಿ ಲೆವೆಲಿಗೆ ಇಳಿದೋಗ್ಬಿಟ್ಟಿದೆ. ನಾವು ನೋಡ್ಕೋಬೇಕು ಅಂತಂದರೆ, 3.94 ಮೀಟ್ರ್ ಅಷ್ಟೊತ್ತಿಗೆ ಇಳಿದೋಗ್ಬಿಟ್ಟಿದೆ ತುಂಬಿ ಡ್ಯಾಮಲ್ಲಿ ನೀರಿನ ಲೆವೆಲು. ಅದಕ್ಕೋಸ್ಕರ ಈ ಥರ ಇವರು ಸೊಲ್ಯೂಷನ್ನ ಪ್ರೊವೈಡ್ ಮಾಡ್ತಾಯಿರ್ತಾರೆ. ಬಟ್ ಇದರಲ್ಲಿ ರೆಸಿಡೆಂಟ್ಸು ಅಥವಾ ಅಲ್ಲಿರುವಂಥ ಸಿಟಿಸನ್ಸ್ ಏನು ಹೇಳ್ತಿದ್ದಾರೆ ಅಂತಾರೆ, ಮಂಗಳೂರವರು, ನೀವು ಯಾಕೆ ಕಂಪ್ಲೀಟಾಗಿ ಮೂರು ದಿನ ಇದನ್ನು ಆಫ್ ಮಾಡ್ತಾಯಿದ್ದೀರಾ? ಅದ್ರ ಬದಲು ನೀವೇನು ಮಾಡ್ಬೋದು ಅಂತಂದರೆ, ಡೈಲಿ ಇಷ್ಟು ಗಂಟೆ ಅಂತ ಹೇಳ್ಬಿಟ್ಟು ನೀರನ್ನ ರಿಲೀಸ್ ಮಾಡ್ಕೊಂಡ್ಬಿಡ್ಬೋದು. ಸೊ ಡೈಲಿ ಅಟ್ಲೀಸ್ಟ್ ಒಂದು 2 ಅವರ್ಸು ಅಥವಾ 3 ಅವರ್ಸು ಅಥವಾ 1 ಅವರು ಈ ಥರ ನೀವು ಡೈಲಿ ನೀರನ್ನ ರಿಲೀಸ್ ಮಾಡ್ಕೊಂಡಿರ್ಬೋದು. ಅಥವಾ ಈ ಥರನೂ ಆಗಲ್ಲ ಅಂತಂದರೆ, ಒಂದು ದಿನ ನೀವು ರಿಲೀಸ್ ಮಾಡಿ ಇನ್ನೊಂದು ದಿನ ನೀವು ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿರಿ. ಹಾಗೆ ಅದನ್ನು ಬಿಟ್ಬಿಟ್ಟು ಮೂರು ದಿನ ನೀವು ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ರೆ ನೀರಿನ ಕೊರತೆ ತುಂಬಾ ಜಾಸ್ತಿ ಸಿವಿಯರ್ ಆಗ್ತಾ ಹೋಗ್ತಾಯಿರತ್ತೆ ಅಂತ ಹೇಳ್ಬಿಟ್ಟು ಮಂಗಳೂರಲ್ಲಿ ಸಿಟಿಸನ್ಸು ಕೂಡ ಪ್ರೊಟೆಸ್ಟ್ ಮಾಡ್ತಾಯಿದ್ದಾರೆ. ಇನ್ನೊಂದು ಇದರಲ್ಲಿ ನಾವು ತಿಳ್ಕೋಬೇಕು ಅಂತಂದರೆ, ಈ ವಾಟರ್ ರೇಷನಿಂಗು ಇದು ಸ್ಟಾರ್ಟ್ ಆಗಿರುವಂಥದ್ದು ಏಪ್ರಿಲಲ್ಲೇ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಏಪ್ರಿಲಲ್ಲೇ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಇದು ಬರೀ ಮಂಗಳೂರದಷ್ಟೇ ಪ್ರಾಬ್ಲಮ್ ಇದೆ ಅಂತ ಅಲ್ಲ, ಬೇರೆ ಕಡೆಯೂ ಕೂಡ ಇದೇ ಥರದ್ದು ಪ್ರಾಬ್ಲಮ್ ಇದೆ. ನಾವು ನೆಕ್ಸ್ಟು ಚೆನ್ನೈ ರಿಲೇಟೆಡು ಕೂಡ ಡಿಸ್ಕಸ್ ಮಾಡ್ಕೊತಾರಣ. ಸೊ ಯಾವ ರೆಸಿಡೆಂಟ್ಸು ಕೆಲವೊಂದು ಅವರು ಬಿಟ್ಬಿಡಿ ನೀವು ಡೈಲಿ ಮೂರು ದಿನ ಕಂಪ್ಲೀಟಾಗಿ ಸ್ಟಾಪ್ ಮಾಡೋದಕ್ಕಿಂತ ಅಂತ ಹೇಳ್ಬಿಟ್ಟು ಕೂಡ ಅವರು ಹೇಳ್ತಾ ಇದ್ದಾರೆ. ಸೊ ಇದೇ ಥರದ್ದು ರೇಷನಿಂಗು ಚೆನ್ನೈಯಲ್ಲೂ ಕೂಡ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಬಟ್ ಚೆನ್ನೈಯಲ್ಲಿ ಏನಾಗಿತ್ತು ಅಂತಂದರೆ, ಜಾನ್ವರಿಯಿಂದನೇ ಅವರು ಈ ಥರ ನೀರಿನ ರೇಷನಿಂಗು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂತಂದರೆ, ನಾವು ಅದಕ್ಕಿಂತ ಮುಂಚೆ ನೋಡ್ಕೊಂಡಿದ್ರೆ 880 ಮಿಲಿಯನ್ ಲೀಟರ್ಸ್ ಪರ್ ಡೇ ಇವರು ನೀರನ್ನ ರಿಲೀಸ್ ಮಾಡ್ತಾಯಿದ್ರು. ಸೊ ಬಟ್ ಇವಾಗ ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ, ರೆಡ್ಯೂಸ್ ಆಗ್ಬಿಟ್ಟು 880 ಮಿಲಿಯನ್ ಲೀಟರ್ಸಿಂದ 550 ಮಿಲಿಯನ್ ಲೀಟರ್ಸ್ ಪರ್ ಡೇ ಅಷ್ಟೇ ನೀರು ಇವರು ರಿಲೀಸ್ ಮಾಡ್ತಾಯಿದ್ದಾರೆ. ಸೊ ಜೂನ್ವರೆಗೂ ನಾವೇನಾದ್ರು ನೋಡ್ಕೊಂಡಿದ್ರೆ, ಏನು ನೀರಿನ ಸಪ್ಲೈ ಪ್ರೊವೈಡ್ ಮಾಡೋಕ್ಕೆ ಆಗ್ತಾಯಿರಲ್ಲ ಅನ್ನೋ ಸಿಚುವೇಶನ್ ಕೂಡ ಬರ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದಾರೆ, ಎಸ್ಪೆಷಲಿ ಚೆನ್ನೈಯಲ್ಲಿ.
ಅವ್ರಿಗೆ ಪ್ರೊವೈಡ್ ಮಾಡುವಂಥದ್ದು ಮೂರು ಸೋರ್ಸಸ್ಗಳಿಂದ ನೀರು ಬರುತ್ತೆ. ಒಂದು ರೆಡ್ ಹಿಲ್ಸ್ ಲೇಕ್ ಅಂತ, ಇನ್ನೊಂದು ಪೂಂಡಿ ರಿಸರ್ವಾಯರ್ ಅಂತ, ಇನ್ನೊಂದು ಚೋಳಾವರಂ ಲೇಕ್. ಸೊ ಈ ಮೂರರಿಂದನೂ ಕೂಡ ಅವ್ರಿಗೆ ಚೆನ್ನೈಗೆ ನೀರಿನ ಸೋರ್ಸಸ್ಸು ಕೂಡ ಬರ್ತಾ ಇರುತ್ತೆ. ಬಿಟ್ಟು ನಾವು 2018 ರಿಲೀಸ್ ಆಗಿರುವಂಥ ನಮ್ಮದು ನೀತಿ ಆಯೋಗಿನ ರಿಪೋರ್ಟ್ ನಾವೇನಾದರೂ ನೋಡಿಕೊಂಡಿದ್ರೆ, ನೀತಿ ಆಯೋಗ ಏನು ಹೇಳಿತ್ತು ಅಂತಂದರೆ, ಇಂಡಿಯಾ ನೋಡಿ, ಇಡೀ ಹಿಸ್ಟ್ರಿಯಲ್ಲಿ ಇಂಡಿಯಾ ತನ್ನ ಹಿಸ್ಟ್ರಿಯಲ್ಲಿ ತುಂಬಾ ಸಿವಿಯರ್ ಆಗಿರುವಂಥದ್ದು ನೀರಿನ ಕ್ರೈಸಿಸ್ಸು, ನೀರಿನ ಕೊರತೆ ಈ ಟೈಮೇ ಸಫರ್ ಪಡ್ತಾ ಇರುವಂಥದ್ದು. ಅದರಲ್ಲಿ 2030 ಒಳಗಡೆ ನಾವು ಏನಾದ್ರು ನೋಡಿಕೊಂಡ್ರೆ, ಇಂಡಿಯಾದು ಇವಾಗ ಏನು ಡಿಮ್ಯಾಂಡ್ ಇದೆಯಲ್ಲ, ಈ ಡಿಮ್ಯಾಂಡು ಡಬಲ್ ಆಗೋಗ್ಬಿಟ್ರತ್ತಂತೆ. ಸೊ ಇಲ್ಲಿನ ಆಲ್ಮೋಸ್ಟ್ ನಮಗೆ 10-11 ವರ್ಷದಲ್ಲಿ ಇವಾಗಿರುವಂಥ ಡಿಮ್ಯಾಂಡು ಡಬಲ್ ಆಗೋಗ್ಬಿಟ್ರತ್ತೆ. ಸೊ ಅದನ್ನು ನಾವು ಒಂಥರ ಇಮ್ಯಾಜಿನ್ ಮಾಡ್ಕೊಂಡು ನೋಡ್ಕೊಂಡಿರಿ ನೀವು, ಇವಾಗಿರುವಂಥ ಡಿಮ್ಯಾಂಡೇ ನಮಗೆ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಸೊ ಇವಾಗಿರುವಂಥ ಡಿಮ್ಯಾಂಡಿಗೇ ನೀರಿನ ಕೊರತೆ ತುಂಬ ಜಾಸ್ತಿ ಆಗಿಬಿಟ್ಟು, ನಮಗೆ ಇಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗಿರಲಿ ಅಥವಾ ಎನ್ವೈರ್ಮೆಂಟಲ್ ಚೇಂಜಸ್ ಆಗಿರಲಿ, ನೀರಿನ ಲೆವೆಲ್ ಏನಿದೆ ನಮ್ಮ ರಿಸರ್ವರ್ಗಳಲ್ಲಿ ಅವೆಲ್ಲದೂ ಕೂಡ ರೆಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಅದ್ರ ಬದಲು ನಾವು ಇವಾಗ ರೀಸೆಂಟಾಗೂ ಕೂಡ ಕರೆಂಟ್ ಅಫೇರ್ಸಲ್ಲಿ ನೋಡ್ಕೊಂಡಿದ್ದೀವಿ, ಮಹಾರಾಷ್ಟ್ರದಿಂದ ನಾವು ನೀರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ನಮಗೆ ಕರ್ನಾಟಕಕ್ಕೆ ಸ್ವಲ್ಪ ರಿಲೀಸ್ ಮಾಡಿ ಅಂತ. ಅದಕ್ಕೆ ಮಹಾರಾಷ್ಟ್ರನೂ ಕೂಡ ಇವಾಗ ಏನು ಮಾಡ್ತಿದೆ ಅಂತಂದರೆ, ನಾವೆಷ್ಟು ರಿಲೀಸ್ ಮಾಡಿರ್ತೀವಿ ನೀವು ಕೂಡ ನಮಗೆ ಅಷ್ಟೇ ರಿಲೀಸ್ ಮಾಡ್ಕೋಬೇಕು ಅಂತ ಅವರು ಕೂಡ ಹೇಳ್ತಾ ಇರ್ತಾರೆ. ಸೊ ಈ ಥರದ್ದು ಪ್ರಾಬ್ಲಮ್ಸ್ ನಮಗೆ ಸಮ್ಮರಲ್ಲೇ ತುಂಬ ಜಾಸ್ತಿ ಬರುತ್ತೆ ಅಂತಾರೆ. ನಮಗೆ ಮಾನ್ಸೂನ್ ಬರೋವರೆಗೂ ಕೂಡ ಈ ಥರ ಪ್ರಾಬ್ಲಮ್ಮು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಮಾನ್ಸೂನ್ ಬಂದ ತಕ್ಷಣ ನಮಗೇನು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ಬಿಟ್ಟಲ್ಲ, ಮಾನ್ಸೂನ್ ಬಂದಾಗ್ಲೂ ಕೂಡ ನಮಗೆ ಕೆಲವೊಂದು ಕಡೆ ಮಳೆ ಬರುತ್ತೆ, ಕೆಲವೊಂದು ಕಡೆ ಈ ಮಳೆನೇ ಬರಲ್ಲ. ಸೊ ಕೆಲವೊಂದು ಕಡೆ ನೀರು ತುಂಬ ಜಾಸ್ತಿ ಬಂದಿರುತ್ತೆ, ಕೆಲವೊಂದು ಕಡೆ ನೀರೇ ಇರಲ್ಲ, ಆ ಥರದ್ದು ಪ್ರಾಬ್ಲಮ್ ತುಂಬ ಜಾಸ್ತಿ ಆಗ್ತಾಯಿರುತ್ತೆ. ಸೊ ಅದೇ ಥರದ್ದು ಪ್ರಾಬ್ಲಮ್ಮು ಡಬಲ್ ಆಗಿರತ್ತಂತೆ 2030 ನಾವು ನೋಡ್ಕೊಂಡಿದ್ರೆ. ಸೊ ಅದೇ ಪ್ರೊಜೆಕ್ಷನ್ ಏನು ಹೇಳ್ತಿದೆ ಅಂತಂದರೆ, 2020 ನಿಯರ್ಲಿ 21 ಮೇಜರ್ ಸಿಟೀಸ್ಗಳೇನಿದಾವಲ್ಲ, ಇದರಲ್ಲಿ ಬೆಂಗಳೂರು ಕೂಡ ಇನ್ಕ್ಲೂಡ್ ಆಗಿದೆ, ಚೆನ್ನೈನೂ ಕೂಡ ಇನ್ಕ್ಲೂಡ್ ಆಗಿದೆ, ಇವುಗಳಲ್ಲಿ ಏನಾಗಿರುತ್ತೆ ಅಂತಂದರೆ, ಗ್ರೌಂಡ್ ಲೆವೆಲಲ್ಲಿ ನೀರೇನಿದೆಯಲ್ಲ ಆ ನೀರು ಕಂಪ್ಲೀಟಾಗಿ ಜೀರೋಗೆ ಹೋಗಿರುತ್ತೆ ಅಂತ ಹೇಳ್ಬಿಟ್ಟು ಇವರು ನೀತಿ ಆಯೋಗಿನ ಒಂದು ಡೇಟಾ ಕೂಡ ಹೇಳ್ತಾ ಇದ್ದಾರೆ. ಸೊ ನಾವು ನೀರನ್ನ ನೋಡಿಕೊಂಡು ಯೂಟಿಲೈಸ್ ಮಾಡ್ಕೋಬೇಕು, ಇದರ ರಿಲೇಟೆಡ್ ಅವೇರ್ನೆಸ್ ಕ್ಯಾಂಪೇನು ಕೂಡ ತುಂಬ ಜಾಸ್ತಿ ಮಾಡ್ಕೋಬೇಕು. ಅದರ ಜೊತೆಗೆ ಇನ್ನೊಂದೇನು ಮಾಡ್ಕೋಬೇಕು ಅಂತಂದರೆ, ಇವಾಗ ರೀಸೆಂಟಾಗಿ ನೋಡಿ ಇದು ನಮಗೆ ಎಲೆಕ್ಷನ್ನು ಕೂಡ ನಡೀತು. ಸೊ ಅದರಲ್ಲಿ ಯಾವುದೇ ಪೊಲಿಟಿಕಲ್ ಪಾರ್ಟೀಸು ಕೂಡ ನಮಗೆ ನೀರಿನ ಬಗ್ಗೆ ಅಷ್ಟೊಂದೇನು ಮಾತಾಡ್ತಾನೆ ಇರಲಿಲ್ಲ, ಯಾಕಂತಂದರೆ ಮುಂದೆ ಬರುವಂಥದ್ದು ಪ್ರಾಬ್ಲಮ್ಮು ಕೂಡ ನಮಗೆ ನೀರಿಂದೇ ಆಗಿರುತ್ತೆ. ಸೊ ಪೊಲಿಟಿಕಲ್ ಪಾರ್ಟೀಸು ಕೂಡ ಒಂದು ಸ್ವಲ್ಪ ನೀರಿನ ಪ್ರಾಬ್ಲಮ್ ಮೇಲೆ ಏನಾದರೂ ಫೋಕಸ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ, ಯಾಕಂತಂದರೆ ನಾವು ಅವರಿಂದ ಅಕೌಂಟಬಿಲಿಟಿನೂ ಕೂಡ ಪಡ್ಕೊಂಡಿರ್ಬೋದು. ಯಾಕಂತಂದರೆ ನೀವು ಹೇಳಿದ್ರಿ ನೀರು ಇಷ್ಟು ಪ್ರೊವೈಡ್ ಮಾಡ್ತೀವಿ ಅಥವಾ ಈ ಥರ ನಾವು ಸೇವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಬಟ್ ಆ ಥರ ನೀವೇನು ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರ ಮೇಲೆ ಅಕೌಂಟಬಿಲಿಟಿ ಕ್ವೆಶನ್ಸು ಮಾಡ್ಕೊಂಡಿರ್ಬೋದು. ರೀಸೆಂಟಾಗಿ ನಾವು ಎಲ್ಲ ವಾಟ್ಸಪ್ ಪೇಜಸ್ಸು ಅಥವಾ ವಾಟ್ಸಪ್ಪಿನ ಬೇರೆ ಗ್ರೂಪ್ಸ್ ಆಗಿರಲಿ ಅಥವಾ ಇನ್ಸ್ಟಾಗ್ರಾಮ್ ಪೇಜಸ್ಸು ಫೇಸ್ಬುಕ್ಕಲ್ಲೆಲ್ಲ ನೋಡ್ಕೊಂಡ್ವಿ, ವಾಟ್ಸಪ್ನ ನಾವು ಬೇಗ ಅಪ್ಡೇಟ್ ಮಾಡ್ಕೋಬೇಕು ಅಂತ. ಸೊ ವಾಟ್ಸಪ್ಪಿಗೆ ರೀಸೆಂಟಾಗಿ ಒಂದು ಅಪ್ಡೇಟು ಕೂಡ ರಿಲೀಸ್ ಮಾಡಿದರು, ಆ ಅಪ್ಡೇಟ್ನ ನೀವು ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ನಿಮ್ಮ ವಾಟ್ಸಪ್ನ ಅಪ್ಡೇಟ್ ಮಾಡ್ಕೊಂಡಿರಿ. ಸೊ ವಾಟ್ಸಪ್ ನೋಡಿ, ಆಲ್ಮೋಸ್ಟು 1.5 billion ಯೂಸರ್ಸ್ ಇದ್ದಾರೆ ಅದಕ್ಕೆ ಇಡೀ ವರ್ಲ್ಡಲ್ಲಿ. ಸೊ 1.5 billion ಯೂಸರ್ಸು ಎಲ್ಲರೂ ಕೂಡ ಅದನ್ನು ಅಪ್ಡೇಟ್ ಮಾಡ್ಕೋಬೇಕಾಗಿರುತ್ತೆ. ಯಾಕೆ ಸಡನ್ನಾಗಿ ವಾಟ್ಸಪ್ನ ಅಪ್ಡೇಟ್ ಮಾಡ್ಕೋಬೇಕಾಗಿರುವಂಥ ಸಿಚುವೇಶನ್ ಬಂದಿದೆ ಅಂತಂದರೆ, ಇವಾಗ ರೀಸೆಂಟಾಗಿ ಬಂದಿರುವಂಥದ್ದೊಂದು ಅಡ್ವಾನ್ಸ್ ಸೈಬರ್ ಆ್ಯಕ್ಟರು. ಸೊ ಇಂದು ಸ್ಪೈವೇರ್ ರಿಲೀಸ್ ಮಾಡಿದ್ದಾರೆ. ಸೊ ಈ ಸ್ಪೈವೇರ್ ಯಾವ ಥರ ಕೆಲಸ ಮಾಡುತ್ತೆ, ಈ ಸ್ಪೈವೇರ್ ಏನು ಮಾಡುತ್ತೆ ಅಂತಂದರೆ, ಎಕ್ಸಾಂಪಲ್ ಇಲ್ಲೊಂದು ಫೋನ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ, ಈ ಫೋನಿಗೆ ವಾಟ್ಸಪ್ ಕಾಲ್ ಇದೆಯಲ್ಲ, ನಮ್ಮ ವಾಟ್ಸಪ್ ಕಾಲ್ ಒಂದು ಬರುತ್ತೆ. ಸೊ ವಾಟ್ಸಪ್ ಕಾಲು ಬಂದಾಗ ನೀವು ಅದನ್ನು ರಿಸೀವ್ ಮಾಡದೇ ಇರಿ, ಅವಾಗೇನಾಗುತ್ತೆ ಅಂತಂದರೆ ನಿಮ್ಮ ವಾಟ್ಸಪ್ಪಲ್ಲಿ ಅಕೌಂಟಬಿಲಿಟಿ ಅವರು ಪಡ್ಕೊಂಬಿಟ್ಟಿರ್ತಾರೆ, ಅಂತಂದರೆ ನಿಮ್ಮ ವಾಟ್ಸಪ್ನ ಅವರು ಹ್ಯಾಕ್ ಮಾಡ್ಕೊಂಬಿಟ್ಟಿರ್ತಾರೆ. ಸೊ ಈ ಫೋನ್ ಏನಿರುತ್ತಲ್ಲ ಅದನ್ನು ಕಂಪ್ಲೀಟಾಗಿ ಅವರು ಹ್ಯಾಕ್ ಮಾಡ್ಕೊಂಬಿಟ್ಟಿರ್ತಾರೆ. ಹ್ಯಾಕ್ ಮಾಡ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಫಸ್ಟ್ ಆಫ್ ಆಲು ಯಾರ್ಯಾರು ಫೋನ್ ಮಾಡಿದ್ದಾರೆ ವಾಟ್ಸಪ್ಪಲ್ಲಿ, ಅಥವಾ ನೀವು ಯಾರ್ಯಾರಿಗೆ ಫೋನ್ ಮಾಡಿದ್ದೀರಾ, ಆ ಥರ ಲಿಸ್ಟ್ ಇರುತ್ತಲ್ಲ ವಾಟ್ಸಪ್ ಕಾಲ್ಸಿನ ಲಿಸ್ಟು, ಅದಕ್ಕೆ ನಾವೇನಂತ ಕರಿತೀವಿ, ಲಾಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಲಾಗ್ ಏನಿರುತ್ತಲ್ಲ ಇದು ಕಂಪ್ಲೀಟಾಗಿ ಡಿಲೀಟ್ ಆಗೋಗ್ಬಿಟ್ರತ್ತೆ. ಅದರ ಜೊತೆಗೆ ಏನು ಮಾಡ್ಕೊಂಡಿರ್ತಾರೆ ಅಂತಂದರೆ, ಅವರು ನಿಮ್ಮ ವಾಟ್ಸಪ್ ಕಾಲಿನ ಹಿಸ್ಟ್ರಿ ಎಲ್ಲ ಕಂಪ್ಲೀಟಾಗಿ ಅವರು ಡಿಲೀಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದರ ಜೊತೆಗೆ ನಿಮ್ಮ ಫೋನಲ್ಲಿ ಇರುವಂಥ ಇನ್ಫಾರ್ಮೇಷನು, ಮೆಸೇಜಸ್ ಆಗಿರ್ಬೋದು ಅಥವಾ ಇಮೇಜಸ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಸೆಕ್ಯೂರಿಟಿ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರ್ಬೋದು, ಅದನ್ನು ಅವರು ಕಂಪ್ಲೀಟಾಗಿ
ಆಕ್ಸೆಸ್ ಮಾಡ್ಕೊಳ್ಳೋಂಥ ಪ್ರಾವಿಷನ್ನು ಕೂಡ ಇರುತ್ತೆ. ಸೊ ಇಟ್ ಇನ್ಫೆಕ್ಟೆಡ್ ಸೆವರಲ್ ಫೋನ್ಸ್ ಅಕ್ರಾಸ್ ದ ವರ್ಲ್ಡ್, ತುಂಬಾ ಜಾಸ್ತಿ ಫೋನ್ಸು ಅಫೆಕ್ಟ್ ಆಗಿದ್ದಾವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ರಿಪೋರ್ಟೆಡ್ಲಿ ಯಾರು ಡೆವಲಪ್ ಮಾಡಿರೋದು ಅಂತಂದರೆ ಇಸ್ರೇಲಿ ಸೈಬರ್ ಇಂಟೆಲಿಜೆನ್ಸ್ ಕಂಪನಿ NSO ಈ ಸ್ಪೈವೇರ್ನ ಡೆವಲಪ್ ಮಾಡಿರೋದು ಅಂತ ಹೇಳ್ಬಿಟ್ಟು ಕೂಡ ಇವರು ಹೇಳ್ತಾ ಇದ್ದಾರೆ. ಸೊ ಇದನ್ನು ಡಿಟೆಕ್ಟ್ ಮಾಡ್ಕೊಂಡಿದ್ರು, ಬಟ್ ಅದರ ರಿಲೇಟೆಡ್ ಅಪ್ಡೇಟು ಬಿಡೋಕ್ಕೆ ಸ್ವಲ್ಪ ಲೇಟ್ ಮಾಡ್ಕೊಂಡಿದ್ರು. ಬಟ್ ಅಪ್ಡೇಟ್ ಬಿಟ್ಟ ಮೇಲೆ ವಾಟ್ಸ್ಯಾಪು ಬಂದುಬಿಟ್ಟು ಫೇಸ್ಬುಕ್ ಓನರ್ ಅವರ ಅಂಡರಲ್ಲೇ ಬರುತ್ತೆ. ಸೊ ಫೇಸ್ಬುಕ್ಕು, ವಾಟ್ಸ್ಯಾಪು ಮತ್ತು ಇನ್ಸ್ಟಾಗ್ರಾಮು ಎಲ್ಲದಕ್ಕೂ ಒಬ್ಬರೇ ಓನರ್ ಇರೋವಂಥದ್ದು. ಯಾಕಂದರೆ ಫೇಸ್ಬುಕ್ ಅವ್ರು ಮುಂಚೆ ಸ್ಟಾರ್ಟ್ ಮಾಡ್ಕೊಂಡಿದ್ರು, ಅದಾದಮೇಲೆ ವಾಟ್ಸಪ್ನ ಅವ್ರು ಅಕ್ವೈರ್ ಮಾಡಿಕೊಂಡ್ರು, ಅದಾದಮೇಲೆ ಇನ್ಸ್ಟಾಗ್ರಾಮ್ನು ಕೂಡ ಅವ್ರು ಅಕ್ವೈರ್ ಮಾಡ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ನಮಗೆ ಎಲ್ಲ ಪ್ಲಾಟ್ಫಾರ್ಮಲ್ಲೂ ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ಅನ್ನೋದು ಇನ್ಫಾರ್ಮೇಷನ್ ಬರ್ತಾ ಇತ್ತು. ವಾಟ್ಸಪ್ ಇದನ್ನು ಮುಂಚೆನೇ ಡಿಟೆಕ್ಟ್ ಮಾಡ್ಕೊಂಬಿಟ್ಟಿತ್ತು, ಹ್ಯಾಕರ್ನ ಮುಂಚೆನೇ ಅವರು ಐಡೆಂಟಿಫೈ ಮಾಡ್ಕೊಂಬಿಟ್ಟಿದ್ರು ಯಾರು ಇಲ್ಲಿ ವಾಟ್ಸಪ್ನ ಹ್ಯಾಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಅದರಿಂದ ಎಷ್ಟು ಜನರು ಎಫೆಕ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗಲಿಲ್ಲ ಅವ್ರಿಗೆ. ಸೊ ಅದನ್ನು ಇನ್ನೂ ಇನ್ಫಾರ್ಮೇಷನ್ ನಾವು ನೋಡ್ಕೋಬೇಕು ಅಂತಂದರೆ ಇಸ್ರೇಲಿ NSOನೇ ಈ ಸ್ಪೈವೇರು PGSS ಅಂತ ಹೇಳ್ಬಿಟ್ಟು ಅವರು ಡೆವಲಪ್ ಮಾಡಿರುವಂಥದ್ದು, ವಿಚ್ ಇಸ್ ಸೋಲ್ಡ್ ಟು ಸ್ಟೇಟ್ ಇಂಟೆಲಿಜೆನ್ಸ್ ಏಜೆನ್ಸೀಸು. ಸೊ ಇಂಟೆಲಿಜೆನ್ಸ್ ಏಜೆನ್ಸೀಸ್ಗೆ ಇದನ್ನು ಸೇಲ್ ಮಾಡಿರ್ತಾರೆ. ಈ ಥರ ಸ್ಪೈವೇರು ಒಂದು ಸರಿ ಏನಾದರೂ ಫೋನಲ್ಲಿ ಬಂದುಬಿಟ್ರೆ ನಮ್ಮ ಮೆಸೇಜಸ್ ಆಗಿರಲಿ, ಕಾಂಟ್ಯಾಕ್ಟ್ಸ್ ಆಗಿರಲಿ, ನಮ್ಮ GPS ಲೊಕೇಶನ್ಸು, ಇಮೇಲು, ಬ್ರೌಸಿಂಗ್ ಹಿಸ್ಟ್ರಿ ಇವೆಲ್ಲದೂ ಕೂಡ ಅವರು ಹ್ಯಾಕ್ ಮಾಡ್ಕೊಳ್ಳೋವಂಥದ್ದು ಪ್ರೊವಿಷನ್ ಇರುತ್ತೆ. ಸೊ ಈ ಸ್ಪೈವೇರು ತುಂಬಾ ಜಾಸ್ತಿ ಏನು ಮಾಡ್ಕೊಂಡಿರ್ತಾರೆ ಅಂತಾರೆ, ಜರ್ನಲಿಸ್ಟು ಮತ್ತು ಆ್ಯಕ್ಟಿವಿಸ್ಟ್ ಮೇಲೇ ಕಾನ್ಸಂಟ್ರೇಟ್ ಮಾಡ್ಕೊಂಡಿರ್ತಾರೆ. ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಜಮಾಲ್ ಖಶೋಗಿ ಅವರ ಮರ್ಡರ್ ಕೇಸ್ ಬಗ್ಗೆ ನಾವು ನೋಡ್ಕೊಂಡಿದ್ವಿ, ಇದರ ಮೇಲೆ ನಾವು ಒಂದು ಲೈವ್ ಕ್ಲಾಸು ಕೂಡ ಮಾಡ್ಕೊಂಡಿದ್ದೆ. ಸೊ ಇವರು ಅಮೇರಿಕನ್ ಜರ್ನಲಿಸ್ಟು, ಸೌದಿ ಅರೇಬಿಯಾದವರು. ಸೌದಿ ಅರೇಬಿಯಾದಲ್ಲಿ ಇರುವಂಥ ಗೌರ್ಮೆಂಟ್ನ ತುಂಬಾ ಜಾಸ್ತಿ ಕ್ರಿಟಿಸೈಸ್ ಮಾಡ್ತಾಯಿದ್ರು. ಸೊ ಅದಕ್ಕೆ ಅವರು ಟರ್ಕಿ ಹೋಗಿದ್ರಲ್ಲ, ಸೊ ಟರ್ಕಿಯಲ್ಲಿ ಅವರು ಸೌದಿ ಅರೇಬಿಯಾದು ಎಂಬಸಿನ ವಿಸಿಟ್ ಮಾಡಿದಾಗ ಅಲ್ಲೇ ಅವ್ರಿಗೆ ಮರ್ಡರ್ ಮಾಡ್ಕೊಂಬಿಟ್ಟಿದ್ರು. ಸೊ ಈ ಥರ ಆಗುವಂಥ ಸಿಚುವೇಶನು ಕೂಡ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ವಾಟ್ಸಪ್ನು ಕೂಡ ನೀವು ಕಂಪ್ಲೀಟಾಗಿ ಅಪ್ಡೇಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರಿ. ಇನ್ನೊಂದು ನಮಗೆ ಹೆಲ್ತ್ ರಿಲೇಟೆಡ್ ಒಂದು ಡೇಟಾ ರೀಸೆಂಟಾಗಿ ರಿಲೀಸ್ ಮಾಡ್ಕೊಂಡಿದ್ದಾರೆ, ಆ ಡೇಟಾನು ಕೂಡ ನಾವು ಕಂಪ್ಲೀಟಾಗಿ ನೋಡ್ಕೊಂಡಿರೋಣ. ಫಸ್ಟ್ ಆಫ್ ಆಲ್ ಆ ಡೇಟಾ ಅಥವಾ ಸ್ಟಡಿನ ಮಾಡಿರೋದು ಯಾರು ಅಂತ ಕೇಳಿದ್ರೆ ನಮಗೆ ಲ್ಯಾನ್ಸೆಂಟ್. ಸೊ ಲ್ಯಾನ್ಸೆಂಟ್ ಅನ್ನೋದೊಂದು ಆರ್ಗನೈಸೇಷನ್ ನಮಗೆ ಈ ಥರ ಒಂದು ಸ್ಟಡಿ ಮಾಡಿಕೊಂಡಿದೆ. ಸೊ ಇದೇನು ಹೇಳ್ತಿದೆ ಅಂತಂದರೆ ಕ್ಯಾನ್ಸರ್ ರಿಲೇಟೆಡ್ ಡೇಟಾ ಹೇಳ್ತಿದೆ. ಏನು ಹೇಳ್ತಾ ಇದೆ ಕ್ಯಾನ್ಸರು, ಇವಾಗ ಕೀಮೋಥೆರಪಿ ಕ್ಯಾನ್ಸರ್ನ ಕ್ಯೂರ್ ಮಾಡೋಕ್ಕೆ ಏನು ಕೀಮೋಥೆರಪಿ ಮಾಡ್ತಾರಲ್ಲ, ಸೊ ಇವಾಗ ಕೀಮೋಥೆರಪಿ ಏನು ಮಾಡ್ತಾಯಿದ್ದಾರೆ ಅದಕ್ಕೆ ಇರುವಂಥ ಡಿಮ್ಯಾಂಡು 2040 ಒಳಗಡೆ ಆ ಡಿಮ್ಯಾಂಡು ಡಬಲ್ ಆಗುತ್ತೆ ಅಂತ. ಅಂತಂದರೆ ಕ್ಯಾನ್ಸರ್ ಪೇಷಂಟ್ಸು ಕೂಡ ಡಬಲ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ. ಸೊ ಬಿಟ್ವೀನ್ 2018 ಮತ್ತು 2040 ನಂಬರು ಕೀಮೋಥೆರಪಿ ನಂಬರ್ ಆಫ್ ಪೀಪಲ್ ಯಾರ್ಯಾರಿಗೆ ಕೀಮೋಥೆರಪಿ ಬೇಕು ಅದೇನಾಗುತ್ತೆ ಅಂತಂದರೆ ಇವಾಗಿರುವಂಥದ್ದು 9.8 million ಇದೆ, ಅದು ಆಲ್ಮೋಸ್ಟ್ ನಮಗೆ ಡಬಲ್ ಆಗಿಬಿಟ್ಟು 15 million ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸ್ಟಡಿ ನಮಗೆ ಕಂಡುಹಿಡಿದು ಹೇಳಿದೆ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು ನಾವೇನು ನೋಡ್ಕೊಂಡಿರಬೇಕು ಅಂತಂದರೆ, ಈ ಥರ ತುಂಬ ಜಾಸ್ತಿ ಇನ್ಕ್ರೀಸ್ ಆಗಿರುತ್ತಲ್ಲ ಪಾಪ್ಯುಲೇಷನು, ಈ ಜಾಸ್ತಿ ಪಾಪ್ಯುಲೇಷನ್ ಇರುವಂಥದ್ದು ನಮಗೆ ಲೋ ಇನ್ಕಮ್ ಅಥವಾ ಮಿಡಲ್ ಇನ್ಕಮ್ ಕಂಟ್ರೀಸ್ಗಳಲ್ಲೇ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಮೋಸ್ಟ್ ಕಾಮನ್ ಇಂಡಿಕೇಷನ್ಸು ಅಥವಾ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸು ಯಾವುದ್ಯಾವ್ದು ಆಗ್ಬೋದು ಅನ್ನೋ ಪ್ರಾಬಿಬಿಲಿಟಿ ಇವ್ರು ಹೇಳ್ತಾ ಇದ್ದಾರೆ ಅಂತಂದರೆ ಲಂಗ್ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು, ಕೊಲೊರೆಕ್ಟಲ್ ಕ್ಯಾನ್ಸರು. ಸೊ ಈ ಥರ ಕ್ಯಾನ್ಸರ್ಸು ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ. ಇವಾಗ ಕ್ಯಾನ್ಸರ್ ಕೇಸಸ್ಸು ಡಬಲ್ ಆಗುತ್ತೆ ಅಂತಂದರೆ ಈ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡೋರು ಕೂಡ ನಮಗೆ ತುಂಬ ಜಾಸ್ತಿ ಆಗಬೇಕು. ಯಾಕಂತಂದರೆ ಇವರು ಸ್ಟಡಿ ಮಾಡ್ಕೊಂಡಿರ್ಬೇಕಾದ್ರೆ ಇವರು ಏನು ಪ್ರಾಜೆಕ್ಟ್ ಮಾಡಿದರು ಅಂತಂದರೆ 2018 ನಿಯರ್ಲಿ ನಮಗೆ ಇಡೀ ವರ್ಲ್ಡಲ್ಲಿ 65,000 ಕ್ಯಾನ್ಸರ್ ಸ್ಪೆಷಲಿಸ್ಟು ಬೇಕಾಗಿತ್ತು. ಆಯಿತಾ, ಸೊ ಇದು ಇನ್ಕ್ರೀಸ್ ಆಗಿಬಿಟ್ಟು ನಮಗೆ 2040 ಒಳಗಡೆ 1 lakh ಕೂಡ ಕ್ಯಾನ್ಸರ್ ಸ್ಪೆಷಲಿಸ್ಟು ಬೇಕಾಗ್ತಾರೆ. ಅಂತಂದರೆ ಡಿಮ್ಯಾಂಡು ಅಷ್ಟೊಂದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರೊಂದು ಪ್ರೊಜೆಕ್ಷನ್ನ ಕೊಟ್ಟಿದ್ದಾರೆ. ನೆಕ್ಸ್ಟು, ಚೆನ್ನೈಗೆ ಫಸ್ಟು ಅನ್ಮ್ಯಾನ್ಡ್ ಸಬ್ಸ್ಟೇಷನ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅನ್ಮ್ಯಾನ್ಡ್ ಸಬ್ಸ್ಟೇಷನ್ ಅವರು ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಏನು ಇಲ್ಲಿ, ಚೆನ್ನೈ ಗೆಟ್ಸ್ ಇಟ್ಸ್ ಫಸ್ಟ್ ಅನ್ಮ್ಯಾನ್ಡ್ ಸಬ್ಸ್ಟೇಷನ್. ಸಬ್ಸ್ಟೇಷನ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಎಲೆಕ್ಟ್ರಿಸಿಟಿಗೆ ಸ್ಟೇಷನ್ಸ್ಗಳಿರ್ತವೆ. ಎಕ್ಸಾಂಪಲ್, ನಾವು SRS ನೋಡ್ಕೋಬೋದು, ಶರಾವತಿ ರಿಸೀವಿಂಗ್ ಸ್ಟೇಷನು, NRS ಅಂತ ಬರುತ್ತೆ, ನರ್ಮದಾ ರಿಸೀವಿಂಗ್ ಸ್ಟೇಷನು. ಸೊ ಈ ಥರ ಸ್ಟೇಷನ್ ಬಂದಿರುತ್ತೆ, ಅಲ್ಲಿಂದ ಎಲೆಕ್ಟ್ರಿಸಿಟಿ ನಮಗೆ ಡಿಸ್ಟ್ರಿಬ್ಯೂಟ್ ಆಗ್ತಾಯಿರುತ್ತೆ. ಸೊ ಇವರು ಅನ್ಮ್ಯಾನ್ಡ್ ಸಬ್ಸ್ಟೇಷನ್ ಅಂತಂದ್ರೇನು, ಒಂದು ಸ್ಟೇಷನ್ನು ಯಾವ ಥರ ನಡೆಯುತ್ತೆ ಅಂತಂದರೆ ಅದನ್ನು ರಿಮೋಟ್ಲಿ ನಾವು ಆಪ್ರೇಟ್ ಮಾಡ್ಕೊಂಡಿರ್ಬೋದು. ಅಂತಂದರೆ ಅಲ್ಲಿ ಯಾವುದೇ ಮೇಂಟೆನೆನ್ಸ್ ಸ್ಟಾಫ್ ಇರೋವಂಥ ಅವಶ್ಯಕತೆ ಇರಲ್ಲ, ಆಟೋಮೆಟಿಕ್ಕಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ನಾವು ಅನ್ಮ್ಯಾನ್ಡ್ ಸಬ್ಸ್ಟೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅನ್ಮ್ಯಾನ್ಡ್ ಅಂತಂದರೆ ಮ್ಯಾನ್ ಇಲ್ಲದೆ ಇರೋವಂಥದ್ದು. ಸೊ ಟ್ಯಾಂಗೇಟ್ ಕೋ ಅಂತಂದರೆ
ತಮಿಳ್ನಾಡು ಜನರೇಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಂಪನಿ TANGED CO. ಸೊ ಇವರು ಒಂದು ಸಬ್ಸ್ಟೇಷನ್ನ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಚೆನ್ನೈಯಲ್ಲಿ. ಸೊ ಇದನ್ನು ರೀಸೆಂಟಾಗಿನೇ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದರು, ನಿಯರ್ಲಿ 1 ವರ್ಷ ಮುಂಚೆನೇ ಅದರ ಕನ್ಸ್ಟ್ರಕ್ಷನ್ ನಡೆದಿತ್ತು. ಸೊ ಅದನ್ನು ಇವಾಗ ಸಬ್ಸ್ಟೇಷನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇನ್ನೊಂದೇನು ನೀವು ನೋಡ್ಕೋಬೇಕು ಅಂತಂದರೆ, ಈ ಸಬ್ಸ್ಟೇಷನಲ್ಲಿ ಮೇಂಟೆನೆನ್ಸ್ ಸ್ಟಾಫ್ ಇರಲ್ಲ, ಅಂತಂದರೆ ರಿಮೋಟಾಗಿ ಅದನ್ನು ಆಪ್ರೇಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟು ಇದನ್ನು ಪ್ರಾಜೆಕ್ಟು ಕೂಡ ಇದನ್ನು ಪೈಲಟ್ ಬೇಸಿಸ್ ಮೇಲೆ ಮಾಡ್ತಾ ಇದ್ದಾರೆ. ಪೈಲಟ್ ಬೇಸಿಸ್ ಅಂತಂದರೆ ಈಗ ಟೆಂಪ್ರರಿ ಬೇಸಿಸ್ ಮೇಲೇ ನೋಡ್ತಾ ಇದ್ದಾರೆ ಯಾವ ಥರ ಕೆಲಸ ಮಾಡುತ್ತೆ ಅಂತ. ಅದು ಅಕಸ್ಮಾತ್ ಸಕ್ಸಸ್ಫುಲ್ ಆಗೋಗ್ಬಿಟ್ರೆ ಇಡೀ ಸಿಟಿಗೆ ಅದನ್ನು ಸ್ಪ್ರೆಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವರು ಅಂದ್ಕೊಂಡಿದ್ದಾರೆ. ನೆಕ್ಸ್ಟು ಐ ಸ್ಟಾರ್ಟ್ ಪ್ರೋಗ್ರಾಮ್ ಅಂತ ಒಂದಿದೆ ರಾಜಸ್ಥಾನಲ್ಲಿ. ಸೊ ಈ ಐ ಸ್ಟಾರ್ಟ್ ಪ್ರೋಗ್ರಾಮ್ ಅಂಡರಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ, ನಿಯರ್ಲಿ 30 ಸ್ಟಾರ್ಟಪ್ಗಳಿಗೆ ಫಂಡಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ ರಾಜಸ್ಥಾನ್ ಗೌರ್ಮೆಂಟಿಂದ. ಸೊ ಆ ಫಂಡಿಂಗ್ಸ್ ಬಂದುಬಿಟ್ಟು 1.2 ಲ್ಯಾಕ್ ಇಂದ ಹಿಡಿದ್ಬಿಟ್ಟು 20 ಲ್ಯಾಕ್ ವರ್ಗೂ ಕೂಡ ಫಂಡಿಂಗ್ಸು ಕೊಟ್ಟಿದ್ದಾರೆ ಅವರು. ಬೇರೆ ಬೇರೆ ಲೆವೆಲಲ್ಲಿ ಫಂಡಿಂಗ್ಸ್ನ ಕೊಟ್ಟಿದ್ದಾರೆ. ಎಕ್ಸಾಂಪಲು ಸೀಡ್ ಫಂಡಿಂಗು, ಮಾರ್ಕೆಟಿಂಗ್ ಅಸಿಸ್ಟೆನ್ಸು, ಅಥವಾ ಟೆಕ್ನೋ ಫಂಡು, ಸಸ್ಟೆನೆನ್ಸ್ ಅಲವೆನ್ಸು, ಈ ಥರ ಬೇರೆ ಬೇರೆ ಥರದ್ದು ಫಂಡಿಂಗ್ಸ್ನ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಸ್ಟಾರ್ಟಪ್ಗೆ ಇನ್ನೂ ಸ್ವಲ್ಪ ಬೂಸ್ಟ್ ಕೊಡಬೇಕು ಅಂತ. ಸೊ ಸ್ಟಾರ್ಟಪ್ಪು ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕು, ಸ್ಟಾರ್ಟಪ್ಪು ಇನ್ನೂ ಸ್ವಲ್ಪ ಇನ್ಕ್ರೀಸ್ ಆಗಬೇಕು ಅಂತ. ಸೊ ನೋಡಿ, ಇನ್ನೊಂದು ನೋಡ್ಕೋಬೇಕು ಅಂತಂದರೆ, ಈ ಸ್ಟಾರ್ಟಪ್ ಪಾಲಿಸಿ ಇವರು ರಾಜಸ್ಥಾನಲ್ಲಿ 2015 ಮಾಡ್ಕೊಂಡ್ಬಿಟ್ಟಿದ್ರು. ನೋಡಿ, 2015 ತುಂಬಾ ಕಮ್ಮಿ ಸ್ಟೇಟ್ಸು ಮಾಡ್ಕೊಂಡಿರೋವಂಥದ್ದು ಈ ಥರ ಒಳ್ಳೊಳ್ಳೆ ಸ್ಟಾರ್ಟಪ್ಪು ಪಾಲಿಸಿ. ಅಂತಂದರೆ ಸ್ಟಾರ್ಟಪ್ಪಿಗೆ ನಾವು ಸ್ಕೋಪ್ ಜಾಸ್ತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆ ಟೈಮಲ್ಲೇ ಅವರು ಆಲ್ಮೋಸ್ಟ್ 500 ಕೋಟಿನ ಅಲೋಕೇಟ್ ಮಾಡ್ಕೊಂಡಿದ್ರು. ಇನಿಷಿಯಲ್ ಸ್ಟೇಜಲ್ಲೇ ಇಷ್ಟು ಅಲೋಕೇಟ್ ಮಾಡ್ಕೊಂಡ್ಬಿಟ್ಟಿದ್ರು ಅವರು. ಸೊ ಆ್ಯಸ್ ಆಫ್ September 2018 ಈ ಐ ಸ್ಟಾರ್ಟ್ ಪ್ರೋಗ್ರಾಮ್ ಅಂತ ಏನು ಸ್ಟಾರ್ಟ್ ಮಾಡ್ಕೊಂಡಿದ್ರಲ್ಲ, ಅದರಲ್ಲಿ ನಿಯರ್ಲಿ 700 ಸ್ಟಾರ್ಟಪ್ಪು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಸೊ 700 ಸ್ಟಾರ್ಟಪ್ಗಳೆಲ್ಲ ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಂಬಿಟ್ಟಿದ್ದಾರೆ. ಯಾರು ಅಂಡರಲ್ಲಿ ಬರುತ್ತೆ ಅಂತಂದರೆ, ಇದು ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಕಮ್ಯುನಿಕೇಷನ್ ಅಂಡರಲ್ಲಿ ಇದು ಬರ್ತಾ ಇರುತ್ತೆ. 700 ಸ್ಟಾರ್ಟಪ್ಪು ಇದರಲ್ಲಿ ರಿಜಿಸ್ಟರ್ ಕೂಡ ಮಾಡ್ಕೊಂಬಿಟ್ಟಿದ್ದಾರೆ. ಇದನ್ನು ಒಂದು ನೋಡ್ಕೊಂಡಿರಿ. ಐ ಸ್ಟಾರ್ಟ್ ಪ್ರೋಗ್ರಾಮ್ ಯಾವ ಸ್ಟೇಟಿಗೆ ರಿಲೇಟೆಡು ಅಂತಂದರೆ ರಾಜಸ್ಥಾನ್. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಸು, ಎಸ್ಪೆಷಲಿ ಇದು ನಮಗೆ ಎನ್ವೈರ್ಮೆಂಟಲ್ಲಿ ಅಥವಾ ಅಗ್ರಿಕಲ್ಚರ್ ಜಾಗ್ರಫಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಬಾರ್ಡು ನೀವು ಕೇಳಿರ್ತೀರ. ನಬಾರ್ಡ್ ಅಂತಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಸೊ ಬ್ಯಾಂಕಿಂಗಿಗೆ ಫಂಡ್ ಮಾಡೋದಕ್ಕೆ, ಸೊ ಅಗ್ರಿಕಲ್ಚರ್ಗೋಸ್ಕರ ಫಂಡ್ ಮಾಡೋದಕ್ಕೋಸ್ಕರ ಏಪೆಕ್ಸ್ ಬಾಡಿ ಇರುವಂಥದ್ದು, ಟಾಪ್ ಮೋಸ್ಟ್ ಬಾಡಿ ಫಂಡಿಂಗ್ ಆರ್ಗನೈಸೇಷನ್ ಇರುವಂಥದ್ದು ನಮಗೆ ನಬಾರ್ಡು. ಸೊ ನಬಾರ್ಡ್ ಏನು ಮಾಡಿದೆ ಅಂತಂದರೆ, ರೀಸೆಂಟಾಗಿ ಒಂದು 700 ಕ್ರೋರ್ ರುಪೀಸಿಂದು ವೆಂಚರ್ ಫಂಡ್ ಕ್ಯಾಪಿಟಲ್ನ ಸ್ಟಾರ್ಟ್ ಮಾಡ್ಕೊಂಡಿದೆ. ಸೊ ವೆಂಚರ್ ಫಂಡ್ ಕ್ಯಾಪಿಟಲ್ ಅಂತಂದರೆ ಇದು ಕೂಡ ಸ್ಟಾರ್ಟಪ್ ಮೇಲೇ ಕಾನ್ಸಂಟ್ರೇಟ್ ಮಾಡ್ಕೊಂಡಿರುವಂಥದ್ದು, ಸ್ಟಾರ್ಟಪ್ಪಿಗೆ ಬೂಸ್ಟ್ ಕೊಡೋಕ್ಕಂತಲೇ ಇದನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಫಂಡ್ಸು ಯಾರು ಲಾಂಚ್ ಮಾಡಿರ್ತಾರೆ ಅಂತಂದರೆ, ನಾಬ್ ವೆಂಚರ್ಸ್, ಇದು ಇಂಪಾರ್ಟೆಂಟು. ನಾಬ್ ವೆಂಚರ್ಸ್ ಏನು ಅಂತಂದರೆ, ಇದೊಂದು ಸಬ್ಸಿಡರಿ ನಬಾರ್ಡಿಂದು, ನಬಾರ್ಡಿಂದು ಒಂದು ಸಬ್ಸಿಡರಿ. ಇವ್ರೇನು ಮಾಡ್ತಾರೆ ಅಂತಂದರೆ, ಸ್ಟಾರ್ಟಪ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾವ ಥರದ್ದು ಸ್ಟಾರ್ಟಪ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ? ಫಸ್ಟ್ ಆಫ್ ಆಲ್, ಸ್ಟಾರ್ಟಪ್ಸ್ ಅಂತಂದರೆ ಹೊಸದಾಗಿ ಸ್ಟಾರ್ಟ್ ಆಗಿರುವಂಥ ಕಂಪನಿಗೆ ಸ್ಟಾರ್ಟಪ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಅಂತಂದರೆ ಎಲ್ಲ ಎಕ್ಸಾಂಪಲು, ಕೆಲವೊಬ್ಬರು ಆಂಟ್ರಪ್ರಿನರ್ಸ್ ಎಲ್ಲ ಸೇರಿಕೊಂಡು ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. 2 ಅಥವಾ 3 4 ವರ್ಷಕ್ಕಿಂತ ಕಮ್ಮಿ ಏಜಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಕಮ್ಮಿ ಏಜ್ ಅಂತಂದರೆ ಸ್ಟಾರ್ಟ್ ಮಾಡಿಬಿಟ್ಟು 4 ವರ್ಷಕ್ಕಿಂತ ಜಾಸ್ತಿ ಆಗಿರಲ್ಲ ಅಂತ. ಒಂದು ಕಂಪನಿ ಸ್ಟಾರ್ಟ್ ಮಾಡಿಬಿಟ್ಟು 4 ವರ್ಷಕ್ಕಿಂತ ಜಾಸ್ತಿ ಆಗಿರಲ್ಲ, ಅವನ್ನು ನಾವು ಸ್ಟಾರ್ಟಪ್ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಯಾವ ಸ್ಟಾರ್ಟಪ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತಂದರೆ, ಅಗ್ರಿಕಲ್ಚರಲ್ಲಿ ಏನಾದರೂ ಇದ್ದರೆ, ಅಥವಾ ಫುಡ್ಗೋಸ್ಕರ, ಅಥವಾ ರೂರಲ್ ಡೆವಲಪ್ಮೆಂಟ್ ಸ್ಪೇಸು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡೋದಕ್ಕೋಸ್ಕರ ಏನಾದರೂ ಇದ್ದರೆ ಆ ಥರ ಸ್ಟಾರ್ಟಪ್ಸಲ್ಲಿ ಇವರು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಸೊ ಇದು ಇನ್ನೊಂದು ಪಾಯಿಂಟ್ ಏನು ನೋಡ್ಕೊಂಡಿರ್ಬೇಕು ಅಂತಂದರೆ, ನಬಾರ್ಡ್ ನೋಡಿ 100% ಇದನ್ನು ಗೌರ್ಮೆಂಟೇ ಓನ್ ಮಾಡ್ಕೊಂಡಿರುವಂಥದ್ದು. ನಬಾರ್ಡ್ನ 100% ಗೌರ್ಮೆಂಟೇ ಓನ್ ಮಾಡ್ಕೊಂಡಿರುವಂಥದ್ದು. ನೆಕ್ಸ್ಟು HDFC ಅರ್ಗೋ, ಇವರೇನು ಮಾಡಿದ್ದಾರೆ ಅಂತಂದರೆ, ವೆಕ್ಟರ್ ಬೋನ್ ಡಿಸೀಸಸ್ಗೋಸ್ಕರ ಒಂದು ಪಾಲಿಸಿನ ಲಾಂಚ್ ಮಾಡಿದ್ದಾರೆ. ಸೊ ವೆಕ್ಟರ್ ಬೋನ್ ಡಿಸೀಸಸ್ಸು, ಎಸ್ಪೆಷಲಿ ಇದರಲ್ಲಿ ಮೊಸ್ಕಿಟೋ ಡಿಸೀಸ್ ಪ್ರೊಟೆಕ್ಷನ್ ಪಾಲಿಸಿ ಅಂತ ಹೇಳ್ಬಿಟ್ಟು ಅವರು ಅದನ್ನು ಕರೀತಾರೆ. ಮೊಸ್ಕಿಟೋಯಿಂದ ಆಗುವಂಥ ಡಿಸೀಸಸ್ ಯಾವುದ್ಯಾವುದು ಅಂತಂದರೆ, ನೋಡಿ, ಡೆಂಗಿ ಫೀವರ್ ಆಗಿರ್ಬೋದು, ನಮಗೆ ಮಲೇರಿಯಾ, ಚಿಕನ್ ಗುನ್ಯ, ನೆಕ್ಸ್ಟು ಜಾಪನೀಸ್ ಎನ್ಸೆಫಲೈಟಿಸು, ಕಾಲಾ ಅಜರು, ಲಿಂಫ್ಯಾಟಿಕ್ ಫಿಲಾರಿಯಾಸಿಸ್ಸು, ಅದಾದಮೇಲೆ ಝೀಕಾ ವೈರಸ್ಸು, ಇವೆಲ್ಲ ಕೂಡ ನಮಗೆ ಮೊಸ್ಕಿಟೋಯಿಂದ ಆಗುವಂಥ ಡಿಸೀಸಸ್ಸು. ಸೊ ಮೊಸ್ಕಿಟೋ ಬೋನ್ ಡಿಸೀಸಸ್ಸು. ಸೊ ಈ ಥರ ಮೊಸ್ಕಿಟೋಯಿಂದ ಆಗುವಂಥ ಡಿಸೀಸಸ್ಸಿಂದ ಏನಾಗುತ್ತೆ ಅಂತಂದರೆ, ಹಾಸ್ಪಿಟಲಲ್ಲಿ ಖರ್ಚು ಕೂಡ ತುಂಬ ಜಾಸ್ತಿ ಆಗ್ತಾಯಿರುತ್ತೆ. ಹಾಸ್ಪಿಟಲೈಸೇಷನ್ ಕಾಸ್ಟು ಕೂಡ ತುಂಬ ಜಾಸ್ತಿ ಆಗ್ತಾಯಿರುತ್ತೆ. ಅದಕ್ಕೆ ಒಂದು ಇನ್ಶೂರೆನ್ಸು ಸಪ್ರೇಟಾಗಿ ಪ್ರೊವೈಡ್ ಮಾಡೋದಕ್ಕೋಸ್ಕರ HDFC ಅರ್ಗೋ ಜನರಲ್ ಇನ್ಶೂರೆನ್ಸು ಇವಾಗ ರೀಸೆಂಟಾಗಿ ಈ ಥರದೊಂದು ಪ್ರೊಫೈಲು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ನಮ್ಗೆ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದರೆ, ನ್ಯಾಷನಲ್ ಹೆಲ್ತ್ ಪ್ರೊಫೈಲ್ 2018. ಸೊ ನ್ಯಾಷನಲ್ ಹೆಲ್ತ್ ಪ್ರೊಫೈಲು 2018 ಪಬ್ಲಿಷ್ ಮಾಡಿದ್ರು. ಸೊ ಅದೇನು ಹೇಳಿತ್ತು ಅಂತಂದರೆ, ಡೆಂಗಿ ಕೇಸಸ್ಸು ನಮ್ಮಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಅವರೊಂದು ಎಸ್ಟಿಮೇಷನ್ ಕೊಟ್ಟಿದ್ರು. ಸೊ ಅದರ ಪ್ರಕಾರ ನೋಡಿ, ನಿಯರ್ಲಿ ನಮ್ಮಲ್ಲಿ 300% ಅಷ್ಟು ಜಾಸ್ತಿ ಆಗಿದೆ.
2009 ಇಂದ ಹಿಡಿದ್ಬಿಟ್ಟು 2017 ಮಧ್ಯದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ 300% ಅಷ್ಟು ನಮಗೆ ಡೆಂಗಿ ರಿಲೇಟೆಡ್ ಕೇಸಸ್ಸು ಜಾಸ್ತಿ ಆಗಿದೆ. ಸೊ ಇದರಿಂದ ಹಾಸ್ಪಿಟಲೈಸೇಷನ್ ಖರ್ಚು ಕೂಡ ತುಂಬ ಜಾಸ್ತಿ ಆಗ್ತಿರತ್ತೆ. ಅದಕ್ಕೋಸ್ಕರ ಒಂದು ಸಪ್ರೇಟಾಗಿ ಇನ್ಶೂರೆನ್ಸ್ ತೆಗಿಬೇಕು ಅಂತ ಹೇಳ್ಬಿಟ್ಟು ಇವರು HDFC ಅವ್ರಿಗೂ ಒಂದು ಇನ್ಶೂರೆನ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಒಂದು ಅವಾರ್ಡ್ ಬಗ್ಗೆ ನೋಡ್ಕೊಂಡ್ರನ್ನ ಮೆಕೇನ್ ಇನ್ಸ್ಟಿಟ್ಯೂಟ್ ಅವಾರ್ಡು 2019 ಅಂತ. ಯಾರಿಗೆ ಸಿಕ್ಕಿರೋದು ಅಂತಂದರೆ ಒಬ್ಬರು IPS ಆಫೀಸರು, ಇವ್ರ ಹೆಸರು ಬಂದುಬಿಟ್ಟು ಛಾಯಾ ಶರ್ಮಾ. ಇವಾಗ ಪ್ರೆಸೆಂಟ್ ಅವರು DIG ಆಗಿದ್ದಾರೆ NHRC ಅಲ್ಲಿ. NHRC ಅಂತಂದರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. NHRC ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನಲ್ಲಿ DIG ಆಗಿದ್ದಾರೆ. ಇವ್ರಿಗೆ ಈ ಮೆಕೇನ್ ಇನ್ಸ್ಟಿಟ್ಯೂಟ್ ಅವಾರ್ಡು ಕೊಟ್ಟಿದ್ದಾರೆ. ಯಾಕೆ ಇವ್ರಿಗೆ ಅವಾರ್ಡ್ ಕೊಟ್ಟಿರೋದು ಅಂತಂದರೆ ನೋಡಿ, ಇವರು ನಿರ್ಭಯಾ ಕೇಸ್ ಆಗಿತ್ತಲ್ಲ 2012 ಒಂದು ರೇಪ್ ರಿಲೇಟೆಡ್ ಮರ್ಡರ್ ಕೇಸ್ ಆಗಿತ್ತು ಡಿಸೆಂಬರಲ್ಲಿ. ಸೊ ಆ ನಿರ್ಭಯಾ ಕೇಸಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿದ್ದರು ಇವರು. ಸೊ ಅದಕ್ಕೋಸ್ಕರ ಇವರು ಆ ಕೇಸಿಗೋಸ್ಕರ ಕಾಂಟ್ರಿಬ್ಯೂಟ್ ಮಾಡಿರೋದ್ರಿಂದ ಅವರಿಗೆ ಕರೇಜ್ ಆ್ಯಂಡ್ ಲೀಡರ್ಶಿಪ್ ಅಂಡರಲ್ಲಿ ಈ ಅವಾರ್ಡ್ನ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟು ಎಕನಾಮಿ ರಿಲೇಟೆಡ್ ಒಂದು ಇಶ್ಯೂನ ಡಿಸ್ಕಸ್ ಮಾಡ್ಕೊಳ್ಳೋಣ. ICICI ಬ್ಯಾಂಕು ಇವರು GoIBIBO ಅವ್ರ ಜೊತೆ ಟೈ ಆಫ್ ಮಾಡ್ಕೊಂಡಿದ್ದಾರೆ. ಯಾವುದಕ್ಕೋಸ್ಕರ ಅಂತಂದರೆ ಒಂದು ಮಲ್ಟಿ ಕರೆನ್ಸಿ ಕಾರ್ಡ್ನ ಪ್ರೊವೈಡ್ ಮಾಡೋದಕ್ಕೆ. ಮಲ್ಟಿ ಕರೆನ್ಸಿ ಕಾರ್ಡ್ ಅಂತಂದ್ರೇನು, ಬೇರೆ ಬೇರೆ ಕರೆನ್ಸಿ ಇರುವಂಥ ಕಾರ್ಡು. ಇವಾಗ ನಮ್ಮ ಹತ್ರ ಇರುವಂಥ ಕ್ರೆಡಿಟ್ ಕಾರ್ಡ್ ಆಗಿರಲಿ ಡೆಬಿಟ್ ಕಾರ್ಡ್ ಆಗಿರಲಿ ಅದು ಯಾವ ಥರ ಕಾರ್ಡ್ ಆಗಿರುತ್ತೆ, ಅದರಲ್ಲಿ ಬರೀ ಇಂಡಿಯನ್ ಕರೆನ್ಸಿ ಇರುವಂಥ ಕಾರ್ಡ್ ಆಗಿರುತ್ತೆ. ಬಟ್ ಇವರು ಟ್ರಾವೆಲಿಂಗ್ಗೋಸ್ಕರ ಅಂತಲೇ ಮಲ್ಟಿ ಕರೆನ್ಸಿ ಕಾರ್ಡ್ನ ಇವರು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಯಾರೇ ಆದರೂ ಆಗಲಿ ಅಬ್ರಾಡ್ ಏನಾದ್ರು ಫಾರಿನ್ ಏನಾದ್ರು ಟ್ರಾವೆಲ್ ಮಾಡ್ತಾಯಿದ್ರೆ ಅವರು ಈ ಥರ GoIBIBO ICICI ಬ್ಯಾಂಕ್ ಟ್ರಾವೆಲ್ ಕಾರ್ಡ್ನ ಇವರು ಪರ್ಚೇಸ್ ಮಾಡ್ಕೊಂಡಿರ್ಬೋದು. GoIBIBO ಅವರ ವೆಬ್ಸೈಟ್ ಆಗಿರಲಿ ಅಥವಾ ಮೊಬೈಲ್ ಅಪ್ಲಿಕೇಶನಲ್ಲಾಗಿರಲಿ, ಸೊ ಇವ್ರು ಹೋಗಿ ಅದನ್ನು ಪರ್ಚೇಸ್ ಮಾಡ್ಕೊಂಡಿರ್ಬೋದು. ನಿಯರ್ಲಿ 200 ಕಂಟ್ರೀಸ್ಗಳಲ್ಲಿ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. 4.6 crore ಮರ್ಚೆಂಟ್ಸು ಇದ್ದಾರೆ, ಅದಕ್ಕೆ ಟೈ ಆಫ್ ಮಾಡ್ಕೊಂಡಿರೋವಂಥದ್ದು. 15 ಕರೆನ್ಸಿಗಳನ್ನು ಲೋಡ್ ಮಾಡ್ಕೊಂಡಿರ್ಬೋದು. ಸೊ ಇದಕ್ಕೋಸ್ಕರ ಯಾರ ಜೊತೆ ಟೈ ಆಫ್ ಮಾಡ್ಕೊಂಡಿದ್ದಾರೆ ICICI ಬ್ಯಾಂಕ್ ಅಂತ ಕೇಳಿದ್ರೆ GoIBIBO ಅಂತಾಗಿರುತ್ತೆ, ಇದನ್ನು ನೆನ್ಪಿಟ್ಕೊಂಡಿರಿ. ರೀಸೆಂಟಾಗಿ May 5 ನಾವು ಇಂಟರ್ನ್ಯಾಷನಲ್ ಡೇ ಆಫ್ ಫ್ಯಾಮಿಲೀಸ್ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡ್ಕೊಂಡಿದ್ವಿ. ಥೀಮ್ ಏನಿತ್ತು ಇಂಟರ್ನ್ಯಾಷನಲ್ ಡೇ ಆಫ್ ಫ್ಯಾಮಿಲೀಸ್ ಅಂತಂದರೆ, ಫ್ಯಾಮಿಲೀಸ್ ಆ್ಯಂಡ್ ಕ್ಲೈಮೇಟ್ ಎಕ್ಸ್ಚೇಂಜ್, ಕ್ಲೈಮೇಟ್ ಆ್ಯಕ್ಷನ್ ಫೋಕಸ್ ಆನ್ SDG 13. SDG ಅಂತಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 13 ಅಂತ. ಸೊ ಈ 2019 ನಾವೇನು ಇಂಟರ್ನ್ಯಾಷನಲ್ ಡೇ ಆಫ್ ಫ್ಯಾಮಿಲೀಸ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಲ್ಲ, ಸೊ ಇದರಲ್ಲಿ ತುಂಬ ಫೋಕಸ್ ಮಾಡ್ಕೊಂಡಿರೋವಂಥದ್ದು ಫ್ಯಾಮಿಲೀಸ್ ಮೇಲೆ, ಫ್ಯಾಮಿಲಿಗಳ ರಿಲೇಟೆಡ್ ಪಾಲಿಸೀಸ್ ಮೇಲೆ, ಮತ್ತು ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 13 ಟಾರ್ಗೆಟ್ಸ್ ಮೇಲೆ. ಇದು SDG 13 ಅಂತಂದರೆ ಅಂತ ಹೇಳ್ಬಿಟ್ಟು ನಾವು ಒಂದ್ಸರಿ ನೋಡ್ಕೊಂಡಿರೋಣ. ಸೊ SDG 13 ಎರಡು ಟಾರ್ಗೆಟ್ಸ್ ಬರುತ್ತೆ, ಒಂದು ಟಾರ್ಗೆಟ್ 13.3, ಇನ್ನೊಂದು ಟಾರ್ಗೆಟ್ 13.2. ಎಸ್ಪೆಷಲಿ ಇವೆರಡೇ ರಿಲೇಟ್ ಆಗಿರುವಂಥದ್ದು ಇಂಟರ್ನ್ಯಾಷನಲ್ ಡೇ ಆಫ್ ಫ್ಯಾಮಿಲೀಸ್ಗೆ. ಸೊ ಇದರಲ್ಲಿ ಏನೇನು ಬರುತ್ತೆ ಈ ಟಾರ್ಗೆಟಲ್ಲಿ ಅಂತಂದರೆ, ಎಜುಕೇಷನ್ನ ಇಂಪ್ರೂವ್ ಮಾಡ್ಕೋಬೇಕು, ಅದಾದಮೇಲೆ ಕೆಪ್ಯಾಸಿಟಿ ಬಿಲ್ಡಿಂಗು, ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಮಿಟಿಗೇಷನ್ ಬಗ್ಗೆ ಅವೇರ್ನೆಸ್ನ ಸ್ಪ್ರೆಡ್ ಮಾಡಬೇಕು, ಅದಾದಮೇಲೆ ಅಡಾಪ್ಟೇಷನು, ಇಂಪ್ಯಾಕ್ಟ್ ರಿಡಕ್ಷನ್ನು, ಮತ್ತು ಅರ್ಲಿ ವಾರ್ನಿಂಗ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಕ್ಲೈಮೇಟ್ ಚೇಂಜು ಮೆಜರ್ಸ್ ಏನಿದಾವಲ್ಲ ಅದನ್ನು ನಾವು ನ್ಯಾಷನಲ್ ಪಾಲಿಸೀಸು, ಸ್ಟ್ರಾಟಜೀಸು, ಮತ್ತು ಪ್ಲ್ಯಾನಿಂಗ್ ಜೊತೆಗೆ ಸೇರಿಸ್ಕೊಂಡೇ ನಾವು ಅದರ ಮೇಲೆ ಕೆಲಸ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾವೆ. ಅದೇ ನಮಗೆ SDG 13 ಟಾರ್ಗೆಟ್ಸು. ನೆಕ್ಸ್ಟು ಇಸ್ರೋ ರಿಲೇಟೆಡ್ ಒಂದು ಸ್ಕೀಮ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಳೋಣ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಸ್ಕೀಮಿನ ಹೆಸರು ಏನು ಅಂತಂದರೆ UVCA 2019 ಅಂತ. ಸೊ UVCA 2019 ಯಾವುದಕ್ಕೋಸ್ಕರ ಸ್ಕೀಮು, ಯಾರು ಲಾಂಚ್ ಮಾಡಿರೋಂಥ ಸ್ಕೀಮು, ಏನು ಮಾಡ್ತಾರೆ ಈ ಸ್ಕೀಮಲ್ಲಿ ಅದಂತ ಅವೆಲ್ಲ ನೋಡ್ಕೊಂಬಿಟ್ರಣ. ಯಾವುದಕ್ಕೋಸ್ಕರ ಅಂತಂದರೆ, ಇದು ಮಕ್ಕಳಲ್ಲಿ ಸ್ವಲ್ಪ ಬೇಸಿಕ್ಕು ನಾಲೆಜು, ಯಾವುದರ ರಿಲೇಟೆಡ್ ಬೇಸಿಕ್ ನಾಲೆಜು, ಸ್ಪೇಸ್ ರಿಲೇಟೆಡು, ಸ್ಪೇಸಿನ ಟೆಕ್ನಾಲಜಿ ಆದರೂ ಆಗಿರ್ಬೋದು, ಸ್ಪೇಸ್ ಸೈನ್ಸ್ ಆಗಿರ್ಬೋದು, ಅಥವಾ ಸ್ಪೇಸಿಂದ ನಮಗೆ ಯೂಸ್ ಆಗುವಂಥ ಅಪ್ಲಿಕೇಶನ್ಸು, ಸ್ಪೇಸಿಂದ ನಾವು ಏನೇನು ಯುಟಿಲೈಸ್ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಅದರ ರಿಲೇಟೆಡು ಒಂದು ಬೇಸಿಕ್ ನಾಲೆಜನ್ನು ಇವರು ಪ್ರೊವೈಡ್ ಮಾಡ್ಕೊಂಡಿರ್ತಾರೆ ಮಕ್ಕಳಿಗೆ. ಸೊ ಇದು ಎಷ್ಟು ದಿನದ ಟ್ರೈನಿಂಗ್ ಆಗಿರುತ್ತೆ ಅಂತಂದರೆ, 2 weeks ರೆಸಿಡೆನ್ಷಿಯಲ್ ಟ್ರೈನಿಂಗ್ ಆಗಿರುತ್ತೆ. ಸೊ ಅವರೇ ರೆಸಿಡೆನ್ಸು ಕೂಡ ಪ್ರೊವೈಡ್ ಮಾಡಿರ್ತಾರೆ, ಇರಕ್ಕೆ ಫೆಸಿಲಿಟಿನೂ ಕೂಡ ಪ್ರೊವೈಡ್ ಮಾಡಿರ್ತಾರೆ ಮಕ್ಕಳಿಗೆ. ಇದಕ್ಕೋಸ್ಕರ 110 ಸ್ಟೂಡೆಂಟ್ಸ್ಗಳು ಸೆಲೆಕ್ಟ್ ಆಗಿದ್ದಾರೆ, ಬೇರೆ ಬೇರೆ ಸ್ಟೇಟ್ಸು ಮತ್ತು ಎಲ್ಲ ಯೂನಿಯನ್ ಟೆರಿಟರೀಸಿಂದನೂ ಕೂಡ ಐಡೆಂಟಿಫೈ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. 4 ಸೆಂಟರ್ಗಳಲ್ಲಿ ಈ ಥರ ಎಜುಕೇಷನ್ನ ಪ್ರೊವೈಡ್ ಮಾಡ್ತಾರೆ. ಒಂದು ಬಂದುಬಿಟ್ಟು ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರು ತಿರುವನಂತಪುರಮು, UR Rao ಸ್ಯಾಟಲೈಟ್ ಸೆಂಟರು ಬೆಂಗಳೂರು, ಅದಾದಮೇಲೆ ಸ್ಪೇಸ್ ಅಪ್ಲಿಕೇಶನ್ ಸೆಂಟರು, ಅದಾದಮೇಲೆ ಅಹಮದಾಬಾದ್ ಆ್ಯಂಡ್ ನಾರ್ತ್ ಈಸ್ಟರ್ನ್ ಸ್ಪೇಸ್ ಅಪ್ಲಿಕೇಶನ್ ಸೆಂಟರು ಶಿಲಾಂಗು. ಸೊ ಇವು 4 ಸೆಂಟರಲ್ಲೂ ಕೂಡ ಇವರು ಎಜುಕೇಷನ್ನ ಪ್ರೊವೈಡ್ ಮಾಡ್ತಾಯಿದ್ದಾರೆ. ಯಾರು ಲಾಂಚ್ ಮಾಡಿರುವಂಥದ್ದು ಅಂತಂದರೆ, ಇದನ್ನು ಇಸ್ರೋ ಲಾಂಚ್ ಮಾಡಿರುವಂಥದ್ದು. ಇದರಲ್ಲಿ ಏನಾಗಿರುತ್ತೆ ಅಂತಂದರೆ, ಗೆಸ್ಟ್ ಲೆಕ್ಚರ್ಸು ಕೂಡ ಬರ್ತಾರೆ, ಮತ್ತು ಬೇರೆ ಬೇರೆ ಥರದವ್ರಿಗೆ ಎಕ್ಸ್ಪೆರಿಮೆಂಟ್ಸು ಕೂಡ ಹೇಳ್ಕೊಡ್ತಾ ಇರ್ತಾರೆ. ಸೊ ಒಂಥರ ಸ್ಪೇಸ್ ಆ್ಯಕ್ಟಿವಿಟೀಸಲ್ಲಿ ಅವ್ರದ್ದು ಕೂಡ ಇಂಟ್ರೆಸ್ಟು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿರುವಂಥದ್ದು ಒಂದು ಸ್ಕೀಮ್ ಇದು, UVCA 2019 ಅಂತ.
ನೆಕ್ಸ್ಟು ಎಕ್ಸಸೈಸ್ ಬುಲ್ ಸ್ಟ್ರೈಕ್ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ಕಂಡಕ್ಟ್ ಮಾಡ್ಕೊಂಡಿದ್ರು. ಎಲ್ಲಿ ಕಂಡಕ್ಟ್ ಮಾಡ್ಕೊಂಡಿದ್ರು ಅಂತಂದರೆ ಇದನ್ನು ಪೋರ್ಟ್ ಬ್ಲೇರಲ್ಲಿ, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಏನಿದೆಯಲ್ಲ ಅಲ್ಲಿ ತೆರೆಸಾ ಐಲ್ಯಾಂಡ್ ಅಂತ ಒಂದಿದೆ. ಸೊ ಅಲ್ಲಿ ಇದನ್ನು ಕಂಡಕ್ಟ್ ಮಾಡ್ಕೊಂಡಿದ್ರು. ಇದರಲ್ಲಿ ನೋಡಿ ನಮ್ಮ ಮೂರು ಮಿಲಿಟ್ರಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ರು ಅಂತಂದರೆ ಆರ್ಮಿ, ನೇವಿ ಮತ್ತು ಏರ್ಫೋರ್ಸು ಎಲ್ಲರೂ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ರು. ಅಂತಂದರೆ ಏರ್ಬೋನ್ ಆಪರೇಷನ್ಸ್ನ ನಾವು ಯಾವ ಥರ ಅಂಡರ್ಟೇಕ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಒಂದು ಕೆಪ್ಯಾಸಿಟಿ ಬಿಲ್ಡಿಂಗ್ಗೋಸ್ಕರ, ನಮ್ಮ ಕೆಪಬಿಲಿಟಿನ ಒಂದ್ಸರಿ ಟೆಸ್ಟ್ ಮಾಡೋದಕ್ಕೋಸ್ಕರ, ಜಾಯಿಂಟ್ ಆಪರೇಷನ್ಸ್ ಟೈಮಲ್ಲಿ ಕೆಪಬಿಲಿಟಿನ ಟೆಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇದನ್ನು ರೀಸೆಂಟಾಗಿ ಕಂಡಕ್ಟ್ ಮಾಡ್ಕೊಂಡಿದ್ರು. ಏನು ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ ಎಕ್ಸಸೈಸ್ ಬುಲ್ ಸ್ಟ್ರೈಕ್ ಎಲ್ಲಿ ಕಂಡಕ್ಟ್ ಮಾಡ್ಕೊಂಡಿದ್ರು ಅಂತಂದರೆ ತೆರೆಸಾ ಐಲ್ಯಾಂಡ್ ಅಥವಾ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್. ನೆಕ್ಸ್ಟ್ ನಮಗೆ ಇಂಟರ್ನ್ಯಾಷನಲ್ ಆರ್ಮಿ ಗೇಮ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಈ ವರ್ಷ ಇಂಡಿಯಾ ಫಸ್ಟ್ ಟೈಮ್ ಇದನ್ನು ಹೋಸ್ಟ್ ಮಾಡ್ತಾ ಇದೆ, ಇಂಟರ್ನ್ಯಾಷನಲ್ ಆರ್ಮಿ ಗೇಮ್ಸು. ಯಾರು ಇದನ್ನು ಆರ್ಗನೈಸ್ ಮಾಡಿರೋವಂಥದ್ದು, ಎಲ್ಲೆಲ್ಲಿ ನಡೀತಾ ಇರೋದಕ್ಕೆ ಎಲ್ಲೆಲ್ಲಿ ನಡೀತಾ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಸ್ವಲ್ಪ ಡೀಟೇಲಾಗಿ ನೋಡ್ಕೊಂಡಿರಬೇಕಾಗಿರುತ್ತೆ. ಸೊ ನೋಡಿ 2019 ಇದನ್ನು ಟೋಟಲಾಗಿ 10 ದೇಶಗಳು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಆರ್ಗನೈಸ್ ಮಾಡ್ಕೊತಾ ಇದ್ದಾರೆ. ಯಾರ್ಯಾರು? ರಷ್ಯಾ, ಇಂಡಿಯಾ, ಚೈನಾ, ಅಜರ್ಬೈಜಾನ್, ಅರ್ಮೇನಿಯಾ, ಬೆಲರೂಸ್, ಇರಾನ್, ಮಂಗೋಲಿಯಾ, ಉಜ್ಬೇಕಿಸ್ತಾನ್ ಮತ್ತು ಕಜಾಕಿಸ್ತಾನ್, ಇವರೆಲ್ಲರೂ ಕೂಡ ಇದನ್ನು ಹೋಸ್ಟ್ ಮಾಡ್ಕೊತಾ ಇದ್ದಾರೆ. ಇಂಡಿಯಾ ಇದನ್ನು ಫಸ್ಟ್ ಟೈಮು ಹೋಸ್ಟ್ ಮಾಡ್ಕೊತಾ ಇರೋವಂಥದ್ದು. ಸೊ ಇಂಡಿಯಾ ಯಾವ್ದು ಹೋಸ್ಟ್ ಮಾಡುತ್ತೆ ಅಂತಂದರೆ ಇದು ನೋಡಿ ಫಿಫ್ತ್ ಆರ್ಮಿ ಇಂಟರ್ನ್ಯಾಷನಲ್ ಸ್ಕೌಟ್ ಮಾಸ್ಟರ್ಸ್ ಕಾಂಪಿಟೇಷನ್ ಅಂತ ಏನಿರುತ್ತಲ್ಲ, ಸೊ ಇದನ್ನು ಇಂಡಿಯಾ ಹೋಸ್ಟ್ ಮಾಡ್ಕೊಂಡಿರುತ್ತೆ. ಅದೇ ಥರದ್ದು ಬೇರೆ ಬೇರೆ ದೇಶ ಬೇರೆ ಬೇರೆ ಥರದ್ದು ಹೋಸ್ಟ್ ಮಾಡ್ಕೊತಾರತ್ತೆ. ಸೊ ಇದು ಇಂಡಿಯಾದು ಹೋಸ್ಟ್ ಮಾಡೋವಂಥದ್ದು ಎಲ್ಲಿ ನಡೆಯುತ್ತೆ ಅಂತಂದರೆ ಥಾರ್ ಡೆಸರ್ಟು, ಎಲ್ಲಿ ಜೈಸಲ್ಮೇರು. ಸೊ ಥಾರ್ ಡೆಸರ್ಟ್ ಹತ್ರ ಇರುವಂಥ ಜೈಸಲ್ಮೇರ್ ಏನಿದೆಯಲ್ಲ ಅಲ್ಲಿ ಇದು ಆಲ್ಮೋಸ್ಟು 9 ನಡೀತಾ ಇರುತ್ತೆ. ಯಾವಾಗ ಅಂತಂದರೆ ಆಗಸ್ಟಲ್ಲಿ. ಸೊ ಫಸ್ಟ್ ಟೈಮು ಇಂಡಿಯನ್ ಟೀಮು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುತ್ತೆ, ಅದಕ್ಕೋಸ್ಕರ ಇದು ಇಂಪಾರ್ಟೆಂಟು. ರೀಸೆಂಟಾಗಿ ಅಭ್ಯಾಸಿನ ಟೆಸ್ಟ್ ಮಾಡ್ಕೊಂಡಿದ್ರು. ಅಭ್ಯಾಸ ಅಂತಂದ್ರೆ ಏನು? ಅಭ್ಯಾಸ ಅಂತಂದರೆ ಒಂಥರ ಡ್ರೋನ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಬಿಟ್ಟಿರಿ. ಯಾರು ಇದು ಟೆಸ್ಟ್ನ ಕಂಡಕ್ಟ್ ಮಾಡ್ಕೊಂಡಿದ್ರು ಅಂತಂದರೆ DRDO ಈ ಟೆಸ್ಟನ್ನು ಕಂಡಕ್ಟ್ ಮಾಡ್ಕೊಂಡಿತ್ತು, ಸಕ್ಸಸ್ಫುಲಿ ಇದನ್ನು ಟೆಸ್ಟ್ ಮಾಡ್ಕೊಂಡಿತ್ತು. ಒಡಿಸಾದಿಂದ ಇದನ್ನು ಟೆಸ್ಟ್ ಮಾಡ್ಕೊಂಡಿತ್ತು. ಸೊ ಇದನ್ನು ಡಿಸೈನ್ ಮಾಡಿರುವಂಥದ್ದು ಆಟೋನಮಸ್ ಫ್ಲೈಯಿಂಗು, ಅಂತಂದರೆ ಕೆಳಗಡೆ ಪೈಲಟ್ಸ್ ಇರ್ತಾರೆ, ಅದರಲ್ಲಿ ಯಾರೂ ಮನುಷ್ಯರು ಇರಲ್ಲ. ಸೊ ಕೆಳಗಡೆಯಿಂದ ಅದನ್ನು ಆಪರೇಟ್ ಮಾಡ್ಕೊತಾ ಇರ್ತಾರೆ, ಆಟೋ ಪೈಲಟ್ ಮೋಡಿಂದನೂ ಕೂಡ ಅದನ್ನು ಆಪರೇಟ್ ಮಾಡ್ಕೊಂಡಿರ್ಬೋದು. ಸೊ ಅಭ್ಯಾಸ ಇಸ್ ಡಿಸೈನ್ಡ್ ಆನ್ ಎನ್ ಇನ್ಲೈನ್ ಸ್ಮಾಲ್ ಗ್ಯಾಸ್ ಟರ್ಬೈನ್ ಇಂಜಿನ್ ಆ್ಯಂಡ್ ಇಟ್ ಯೂಸಸ್ ಇಂಡಿಜಿನಸ್ಲಿ ಇಂಡಿಯಾದಲ್ಲೇ ಡೆವಲಪ್ ಮಾಡಿರುವಂಥದ್ದು ಮೈಕ್ರೋ ಎಲೆಕ್ಟ್ರೋ ಮೆಕ್ಯಾನಿಕಲ್ ಸಿಸ್ಟಮ್, ಅವರು ಅದನ್ನು ಯುಟಿಲೈಸ್ ಮಾಡ್ಕೊತಾರೆ. ಸೊ ಯಾವುದು ಡ್ರೋನ್ ರೀಸೆಂಟಾಗಿ DRDO ಟೆಸ್ಟ್ ಮಾಡಿತ್ತು ಅಂತ ಹೇಳ್ಬಿಟ್ಟು ಕೇಳಿದ್ರೆ ನಿಮಗೆ ಆನ್ಸರ್ ಅದು ಅಭ್ಯಾಸ ಆಗಿರುತ್ತೆ. ಎಲ್ಲಿಂದ ಟೆಸ್ಟ್ ಮಾಡಿದ್ರು ಅಂತಂದರೆ ಒಡಿಸಾದಿಂದ ಅದನ್ನು ಟೆಸ್ಟ್ ಮಾಡ್ಕೊಂಡಿದ್ರು. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು, ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಈ ಕಡೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನು ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಒತ್ಕೊಂಡಿರಿ, ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ತಕ್ಷಣವೇ ಬಂದುಬಿಟ್ಟಿರುತ್ತೆ.